ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಬೊಮ್ಮಾಯಿ ಮೀಸಲು ಸೂತ್ರ ಜಾರಿ ಸಂಸತ್ನಲ್ಲಿ ಓಕೆ ಆದರೂ ಕೋರ್ಟ್ ನಲ್ಲಿ ಏನಾಗುತ್ತೆ ಕೇಶವಾನಂದ ಭಾರತಿ ಕೇಸ್ ಉಲ್ಲೇಖ ಆಗುತ್ತಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಮೀಸಲಾತಿ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ತಿದ್ದುಪಡಿ ಮಾಡಿ ಕೆಲವೊಂದಿಷ್ಟು ಒಳ ಮೀಸಲಾತಿಯನ್ನು ಕೊಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಕೆಲವೊಂದಿಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಮಂದಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಕೆಲವೊಂದಿಷ್ಟು ಜನ ರಾಜಕಾರಣಕ್ಕೋಸ್ಕರ ಚುನಾವಣೆಗೋಸ್ಕರ ಈ ಗಿಮಿಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಆದರೆ ಕೆಲವೊಂದಿಷ್ಟು ವಿಚಾರಗಳು ಈ ಹಿಂದೆ ಮೀಸಲಾತಿ ವಿಚಾರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಆಗಿತ್ತು ಅಷ್ಟು ಈಸಿಯಾಗಿ ಇದು ಜಾರಿಯಾಗುತ್ತಾ ಅಥವಾ ಬಿ ಜೆ ಪಿ ಸರ್ಕಾರ ಕೇವಲ ಚುನಾವಣಾ ದೃಷ್ಟಿಯಿಂದ ಈ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಕೇಶವಾನಂದ ಭಾರತಿ ಕೇಸ್ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈ ಒಂದು ಕೇಸ್ ಏನಾಗಿತ್ತು ಕೇರಳದ ಕೇಶವಂದ ಭಾರತಿ ಅವರ ಕೇಸು ಇಡೀ ಸುಪ್ರೀಂ ಕೋರ್ಟ್ನಲ್ಲಿ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಮರ್ಜೆನ್ಸಿ ಏನಾಯಿತು ಆ ಎಮರ್ಜೆನ್ಸಿಗೂ ಕೂಡ ಕೇಂದ್ರ ಸರ್ಕಾರ ಅಂದರೆ ಸಂಸದೀಯ ಮಂಡಳಿ ಜೊತೆಗೆ ನ್ಯಾಯಾಂಗ ಈ ಎರಡೂ ಸಂಘರ್ಷದ ವಿಚಾರವಾಗಿ ಅವತ್ತು ಎಮರ್ಜೆನ್ಸಿ ಜಾರಿಯಾಗಿತ್ತು ಗಾಂಧಿ ಕಾಲದಲ್ಲಿ ಅದಾದ ನಂತರ ಈ ಸಂವಿಧಾನ ತಿದ್ದುಪಡಿ ವಿಚಾರವಾಗಿ ಸ ಶಾಸಕಾಂಗನ ಅಥವಾ ನ್ಯಾಯಾಂಗನ ಈ ಒಂದು ಚರ್ಚೆ ಆಗ್ತಾ ಇದೆ ಶಿವ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ ಕೇಶವಾನಂದ ಭಾರತಿ ಕೇಸ್ ಇದಕ್ಕೊಂದು ಉಲ್ಲೇಖ ಆಗುತ್ತಾ ಅಂತ ಅಂದರೆ ಎಕ್ಸಾಂಪಲ್ ಇವತ್ತು ರಾಜ್ಯ ಸರ್ಕಾರ ಬಿ ಜೆ ಗೆ ಬಹುಮತ ಇದೆ ಯಾವುದೇ ಒಂದು ಸರ್ಕಾರ ಬಹುಮತ ಬಂದಾಗ ತಮಗಿಷ್ಟ ಬಂದಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಾರದು ಅನ್ನೋದು ಕೇಶವಾನಂದ ಭಾರತಿ ಕೇಸ್ನ ಒಂದು ಅಂಶ ಅವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತ್ ಮೂರರ ಅವಧಿಯಲ್ಲಿ ಹದಿಮೂರು ಜನ ನ್ಯಾಯಮನ್ ನ್ಯಾಯಮೂರ್ತಿಗಳು ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಅವಾಗ ಏನಾಯ್ತು ಅಂದ್ರೆ ಈಗ ಬಿಜೆಪಿ ಸರ್ಕಾರ ಇದೆಯಪ್ಪ ಅವ್ರಿಗೆ ಇಷ್ಟ ಬಂದಂತೆ ಮಾಡ್ತಾರೆ ಅನ್ಕೊಳ್ಳಿ ಸಂವಿಧಾನ ತಿದ್ದುಪಡಿಯನ್ನ ನೆಕ್ಸ್ಟ್ ಕಾಂಗ್ರೆಸ್ ಹೇಳ್ಕೊಂಡು ಬರುತ್ತೆ ಅವರೊಂದು ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಸಂವಿಧಾನವನ್ನ ಫುಟ್ಬಾಲ್ ತರ ಮಾಡ್ಕೊಂಡ್ಬಿಡ್ತಾರೆ ಸರ್ಕಾರಕ್ಕೆ ಬಹುಮತ ಬಂದಿದೆ ಅಂದ ತಕ್ಷಣ ಅವ್ರು ಏನೆಲ್ಲ ಬೇಕೋ ಆ ನಿರ್ಧಾರಗಳನ್ನ ಸಂವಿಧಾನದ ವಿಚಾರವಾಗಿ ತೆಗೆದುಕೊಳ್ಳುವಂತಿಲ್ಲ ಅನ್ನೋದು ಈ ಒಂದು ಕೇಸ್ನಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಂತಹ ತೀರ್ಪು ಸಾವಿರದ ಒಂಬೈನೂರ ಮೂರರಲ್ಲಿ ಸೊ ಆ ಒಂದು ಕೇಸು ಎಲ್ಲದಕ್ಕೂ ಕೂಡ ಈ ಥರ ರಿಸರ್ವೇಷನ್ನು ಅಥವಾ ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ಅಪ್ರೂವಲ್ ಆದರೂ ಕೂಡ ಲೋಕಸಭೆಯಲ್ಲಿ ಓಕೆ ಆದರೂ ಕೂಡ ಆ ಒಂದು ತೀರ್ಪನ್ನು ನ್ಯಾಯಪೀಠಕ್ಕೆ ಹೋಗ್ಬೇಕು ಈಗ ಕರ್ನಾಟಕದಲ್ಲಿ ಮೀಸಲಾತಿ ಇದೆ ಐವತ್ತು ಪರ್ಸೆಂಟ್ ಜಾ ಜಾಸ್ತಿ ಆಗಬಾರ್ದು ಅಂತ ಅಥವಾ ಅಥವಾ ಇ ಡಬ್ಲ್ಯೂ ಎಸ್ ಒಂದು ಹತ್ತು ಪರ್ಸೆಂಟ್ ಸೇರಿಸ್ತಾ ಇದಾರೆ ಈಗ ಸೊ ಇದೆಲ್ಲವೂ ಕೂಡ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅವ್ರು ಅಪ್ರೂವಲ್ ಕೊಟ್ಟರು ಕೂಡ ಇದು ಸುಪ್ರೀಂ ಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂಬತ್ತು ನ್ಯಾಯಾಧೀಶರ ಪೀಠ ಒಂಬತ್ತು ನ್ಯಾಯಾಧೀಶ ಇರತಕ್ಕಂತ ಪೀಠ ಅಥವಾ ಹದಿಮೂರು ಮಂದಿ ನ್ಯಾಯಾಧೀಶ ಪೀಠದ ಮುಂದೆ ಹೋಗಿ ಅಪ್ರೂವಲ್ ಆದ್ರೆ ಮಾತ್ರ ಜಾರಿ ಆಗುತ್ತೆ ಅಲ್ಲಿವರೆಗೂ ಆಗಲ್ಲ ಆಗಲ್ಲ ಇವ್ರಿಗೂ ಗೊತ್ತಿರುವಂತ ಅಡ್ರಲ್ಲ ಈ ಕಡೆಗಳಿಗೆ ಕಡೆ ಸಚಿವ ಸಂಪುಟ ಸಭೆ ಏನು ಮಾಡ್ಕೊಂಡು ಏನು ಇವೆಲ್ಲ ಗೊತ್ತಿದೆ ಆಟ ಇವರು ಈಗ ಅದನ್ನು ವಿರೋಧ ಮಾಡೋ ಸನ್ನಿವೇಶದಲ್ಲೂ ಕೂಡ ಎಲ್ಲರೂ ಏನಾದ್ರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಂತಿದೆ ಇದು ರಾಜಕೀಯ ಲಾಭಕ್ಕಾಗಿ ಮಾಡಿದ್ದಾರೆ ಅಂತ ರಾಜಕೀಯ ಲಾಭ ಸೆಕಂಡ್ರೆ ಇದರಿಂದ ಆ ಸಮುದಾಯಗಳಿಗೆ ಲಾಭ ಆಗುತ್ತ ಈಗ ವಿಶೇಷವಾಗಿ ಈಗ ಮುಸ್ಲಿಂ ಮೀಸಲಾತಿ ಪರ್ಸೆಂಟ್ ಇದು ಮುಸ್ಲಿಂ ಮೀಸಲಾತಿ ಇವ್ರು ಹೇಳ್ತಿರೋದು ಧರ್ಮ ಧರ್ಮಾಧಾರಿತ ನಮ್ಮಲ್ಲಿ ಏನು ರಿಸರ್ವೇಶನ್ ಇಲ್ಲ ಜಾತಿ ಆಧಾರಿತ ರಿಸರ್ವೇಷನ್ ಹಾಗಾಗಿ ಮುಸ್ಲಿಮ್ ಅನ್ನೋದು ಒಂದು ಧರ್ಮ ಅದಕ್ಕೆ ಧರ್ಮಕ್ಕೆ ನಾವು ತೆಗೆದುಕಿ ಅವ್ರನ್ನ ಇ ಡಬ್ಲ್ಯೂ ಸೇರಿಸ್ತಾ ಇದೀವಿ ಅನ್ನೋದು ಬಿಜೆಪಿಗರ ವಾದ ಅಲ್ಲ ಬಟ್ ಹಿಂದೆ ಹಿಂದೆ ಯಾಕೆ ಅಂದರೆ ನಾನು ಅದನ್ನು ಕೇಳ್ತದೆ ಧರ್ಮಾಧಾರಿತ ಮೀಸಲಾತಿ ಬಗ್ಗೆ ಸಂವಿಧಾನದಲ್ಲಿ ಏನು ಏನು ಉಲ್ಲೇಖ ಅವ್ರು ಹೇಳ್ತಿರೋ ಸಂವಿಧಾನದಲ್ಲಿ ಏನೋ ಸಾಮಾಜಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ಹಿಂದುಳಿದವರಿಗೆ ಮೀಸಲಾತಿನ ಕೊಡಬೇಕು ಅನ್ನೋದು ಒಂದು ಆಶಯ ತೆಲಂಗಾಣ ಸರ್ಕಾರ ಹಿಂದೆ ಕೂಡ ಇದೇ ರೀತಿ ಮಾಡಿತ್ತು ಅಂದ್ರೆ ಮೀಸಲಾತಿ ಜಾಸ್ತಿ ಮಾಡಿತ್ತು ಅದನ್ನ ಕೋರ್ಟ್ ಸ್ಟೇ ಕೊಡ್ತು ಜಾಸ್ತಿ ಮಾಡಬಾರ್ದು ಅಂತ ಬಟ್ ಇರೋ ಮೀಸಲಾತಿಯನ್ನ ಮುಂದುವರಿಸಿತ್ತು ಸೊ ಹಾಗಾಗಿ ಮುಸ್ಲಿಮರಿಗೆ ತೆಗೆದು ಮೀಸಲಾತಿ ಅಷ್ಟು ಬೇಗ ಅದು ಜಾರಿಯಾಗೋದಕ್ಕೆ ಕಷ್ಟ ಸಾಧ್ಯ ಜೊತೆಗೆ ಒಳ ಮೀಸಲಾತಿ ಈಗೇನು ಎಸ್ ಸಿ ಎಸ್ ಟಿ ಒಳ ಮೀಸಲಾತಿ ಹದಿನೇಳು ಪರ್ಸೆಂಟ್ನ ಆರು ಪರ್ಸೆಂಟು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟು ಫೋರ್ ಪಾಯಿಂಟ್ ಫೈ ಫೈವ್ ಪರ್ಸೆಂಟು ಒನ್ ಪರ್ಸೆಂಟು ನಾಲ್ಕು ಆಗಿ ಡಿವೈಡ್ ಮಾಡಿದ್ದಾರೆ ಸೆಗ್ರಿಕೇಟ್ ಮಾಡಿದ್ದಾರೆ ಈಗ ಸಿಕ್ಸ್ ಪರ್ಸೆಂಟ್ ಏನಿತ್ತಲ್ಲ ಅದರಲ್ಲಿ ಎಸ್ ಸಿ ಎಡ ಎಡ ಅಂದರೆ ಮಾದಿಗ ಸಮುದಾಯ ಅವ್ರಿಗೋಗುತ್ತೆ ಫೈವ್ ಪಾಯಿಂಟು ಫೈವ್ ಪರ್ಸೆಂಟ್ ಒಲೆಯ ಕಮ್ಯುನಿಟಿಗೆ ಬರುತ್ತೆ ಅವ್ರ ಸಮುದಾಯಕ್ಕೆ ಇನ್ನು ಫೋರ್ ಪಾಯಿಂಟ್ ಫೈವ್ ಸಮೇತ ಈ ಬಂಜಾರ ಈಗೇನು ಪ್ರೊಡಕ್ಟ್ ಆಗ್ತಿದೆಯಲ್ಲ ಲಂಬಾಣಿ ಇದೆಲ್ಲ ಈ ಕಮ್ಯುನಿಟಿಗೆ ಅಂದ್ರೆ ಸ್ಪೃಶ್ಯ ಡಿವೈಡ್ ಮಾಡಿದ್ದಾರೆ ಅವ್ರಿಗೆ ಫೋರ್ ಪಾಯಿಂಟ್ ಫೈವ್ ಇನ್ನೊಂದು ಇತರೆ ಅಂತ ಸೇರಿಸಿದ್ರು ಒಂದು ಪರ್ಸೆಂಟ್ ಈಗ ಬಂಜಾರ ಮತ್ತೆ ಲಂಬಾಣಿ ಈ ಕೊರಚಾ ಕೊರಮ ಇದೆಲ್ಲ ಇದೆಯಲ್ಲ ಇದು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆಯಲ್ಲ ನಮ್ಮನ್ನ ರಿಸರ್ವೇಶನ್ ಇಂದನೆ ಕಿತ್ತಾಕುವಂತ ಪ್ರಯತ್ನ ಅನ್ನೋದು ಅವ್ರ ವಾದ ಈಗ ಯಾಕೆ ಕಡಿಮೆ ಮಾಡಿದಿಲ್ಲ ನಮ್ಮನ್ನ ಒಳ ಮೀಸಲಾತಿ ತಂದು ಸದಾಶಿವ ಆಯೋಗ ಏನು ವರದಿ ಕೊಟ್ಟಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಆ ಸದಾಶಿವ ಆಯೋಗದಂತೆ ಇಲ್ಲ ಇದು ಆಶಯಕ್ಕೆ ಧಕ್ಕೆ ತರ್ತಾ ಇದೆ ನಿಮ್ಮ ಇಷ್ಟಕ್ಕೆ ಬಂದಂತೆ ನೀವು ಮಾಡ್ಕೊತೀರಾ ಎಡಬಲ್ಲ ಏನು ಕಮ್ಯುನಿಟಿ ಇದೆ ಅವರ ಒಂದು ರಾಜಕೀಯ ಲಾಬಿ ಇದು ನಿಮ್ಗೆ ಏನು ಬೇಕೋ ಅದು ಮಾಡ್ಕೊತಿದ್ದೀರಾ ಹಂತ ಹಂತವಾಗಿ ನಮ್ಮನ್ನ ಸ್ಪೃಶ್ಯ ಅಂತ ಕರೆದು ನೆಕ್ಸ್ಟ್ ಅಂದ್ರೆ ಅನ್ಟಚಬಲ್ ಟು ಸ್ಟಬಲ್ಸ್ ಈಗೆಲ್ಲ ಪಶ್ಲಾ ಹೋಯ್ತು ಬಟ್ ಅದನ್ನ ಮೆನ್ಷನ್ ಮಾಡಿದ್ರಾ ಸ್ಪೃಶ್ಯ ಅಂತ ಕಾಲಾನುಕ್ರಮೇಣ ನಮ್ಮನ್ನ ರಿಸರ್ವೇಶನ್ ಕಿತ್ತಾಕ್ತೀರಾ ನೀವು ನಿಮ್ಮ ಈ ಒಳ ಮೀಸಲಾತಿ ಜಾರಿ ಮಾಡೋದು ಸರಿ ಇಲ್ಲ ಅನ್ನೋದು ಒಂದು ವರ್ಗದ ವಾದ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಏನು ಶಿಕಾರಿಪುರದಲ್ಲಿ ಗಲಾಟೆ ಆಯಿತು ಅಲ್ಲಿ ಸಮಾಜ ಜಾಸ್ತಿ ಇದೆ ಅಲ್ಲಿ ಹಾಗಾಗಿ ಅಲ್ಲೇ ಬುಗುಲಿದೆ ಆಕ್ರೋಶ ಸೊ ಒಟ್ಟಿನಲ್ಲಿ ಈ ಸದ್ಯಕ್ಕಂತೂ ಜಾರಿ ಆಗಲ್ಲ ಇದು ಅಲ್ಲ ಒಂದು ಸಮುದಾಯಗಳಿಗೆ ಲಾಭ ನಷ್ಟ ಅಂತ ಬಂದಾಗ ಈಗ ನಾಲ್ಕೂವರೆ ಪರ್ಸೆಂಟ್ ಪುಷ್ಯ ಅಂತ ಮಾಡವರೆ ಅವ್ರಿಗೆ ನಷ್ಟ ಅಂತ ಅವ್ರ ಲೆಕ್ಕಾಚಾರ ಪ್ರತಿಭಟನೆ ಹೌದು ಅದನ್ನು ಮೀರಿ ನೀವು ಎಡಾಬಲ ಅಂತ ಹೇಳಿದವ್ರಿಗೆ ಇದು ಲಾಭ ಕೆಲವ್ರಿಗೆ ಲಾಭ ಆಗ್ಬೋದು ಎಡ ಸಮುದಾಯ ಆಗಿ ಏನಾಗುತ್ತೆ ಅಂದ್ರೆ ಈಗೇನು ಲೆಫ್ಟ್ ಅಂತ ನಾವೇನು ಕರೀತೀವಿ ಸಿಕ್ಸ್ ಪರ್ಸೆಂಟ್ ಏನು ಕೊಟ್ಟಿದ್ದಾರೆ ಈ ಸ್ವಾಮಿ ಕೇಂದ್ರ ಸಚಿವ ಸ್ವಾಮಿ ಕಾರಜೋಳ ಕೇಂದ್ರ ರಾಜ್ಯ ಸಚಿವರು ಇವರೆಲ್ಲ ಎಡಕ್ಕೆ ಬರ್ತಾರೆ ಅಂದರೆ ಬಿ ಜೆ ಪಿ ಕೆಲವೊಂದಿಷ್ಟು ಸಮುದಾಯ ಬಿ ಜೆ ಪಿ ಜೊತೆ ಕೆಲವೊಂದಿಷ್ಟು ಸಮುದಾಯ ಈ ಎಡ ಸಮುದಾಯದ ನಾಯಕರು ಗುರ್ಸ್ಕೊಂಡಿದ್ದಾರೆ ಕೆಲವೊಂದು ಓಟ್ ಬರುತ್ತೆ ಅನ್ನೋದು ಅವರ ಒಂದು ಲೆಕ್ಕಾಚಾರ ಹಾಗಾಗಿ ಅವ್ರಿಂದ ಸ್ವಾಗತ ಮಾಡ್ಬೋದು ಸೊ ಆ ಓಟ್ಸು ಇನ್ಸ ಬಲ ಆಗ್ಬೋದು ಅಂತ ಈ ಬಲ ಅಂದ್ರೆ ರೈಟ್ ಅಂತ ಏನ್ ಕರಿತೀವಿ ಫೈವ್ ಪಾಯಿಂಟ್ ಫೈವ್ಸ್ ಅವ್ರು ಆಕ್ಚುಲಿ ಫೈ ಕೇಳ್ತಿದ್ರು ಇನ್ನು ಪಾಯಿಂಟ್ ಫೈವ್ ಫನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದು ಅವರ ಸಮುದಾಯದ ಮುಖಂಡರ ವಾದ ಖುಷಿ ಆ ಒಂದು ಫೈವ್ ಇದೆಯಲ್ಲ ಇದು ರೈಟ್ ಕಮ್ಯುನಿಟಿ ಅವರು ಮಹಾದೇವಪ್ಪ ಪರಮೇಶ್ವರು ಇದ್ರಲ್ಲೂ ಕಾಂಗ್ರೆಸ್ ದ ನಾಯಕರು ಆ ಓಟ್ನ ಜೆ ಪಿಗೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಅನ್ನೋದು ರಾಜಕೀಯ ತಜ್ಞರ ಮಾತು ನೀವೆಲ್ಲ ನಿಮ್ಮ ಹೇಳಿಕೆಯನ್ನು ಗಮನಿಸುವುದಾದರೆ ನೀವೆಲ್ಲ ಏನೋ ಎಲ್ಲರ ಹೇಳಿಕೆಗಳನ್ನ ನೀವು ನೋಡೋದಾರೆ ರೈಟ್ ಏನೋ ಬಲ ಸಮುದಾಯ ಎಸ್ ಸಿ ರೈಟ್ ಏನಿತ್ತು ಕಾಂಗ್ರೆಸ್ ಪರವಾಗಿತ್ತು ಅದು ಈಗ ಬಿಜೆಪಿ ಕಡೆ ಬೇಕು ವಾಲತ್ತೆ ಬಿಕಾಸ್ ಆಫ್ ಅವ್ರು ಕೇಳಿದ ಐದು ಐದುವರೆ ಕೊಟ್ಟವರು ಈ ಫಷ್ಯಾನ್ ಕಣ್ಣೇನ್ ಬಂಜಾರ ಸಮುದಾಯ ಅವ್ರಿಗೆ ಉಮೇಶ್ ಜಾಧವ್ ಇವರೆಲ್ಲ ಸೇರಿದವರು ಅವ್ರಿಗೆ ನಮ್ಗೆ ಲಾಸ್ ಆಗ್ತದೆ ನಮ್ಮನ್ನ ಇನ್ನು ಸೀಮಿತ ಮಾಡ್ತಾ ಇದೀರಿ ತಗದ ಆಗ್ತೀರಿ ಅನ್ನೋದು ಇದು ಬಟ್ ಓವರ್ ಆಲ್ ಹಂಗ ನೋಡಿದ್ರೆ ಬಂಜಾರ ಸಮುದಾಯ ಹೆಚ್ಚಾಗಿ ಕಾಂಗ್ರೆಸ್ ಕಿಂತ ಬಿಜೆಪಿ ರಾಜೀವ್ ಆಗ್ಬಹುದು ಪ್ರಭು ಚವ್ಹಾಣ್ ಆಗ್ಬಹುದು ಹಿಂಗೆಲ್ಲ ನೋಡ್ಕೊಂಡ್ ಬಂದ್ರೆ ಉಮೇಶ್ ಜಾಧವ್ ಇವರೆಲ್ಲಾರು ನೋಡಿದ್ರೆ ಸೊ ಆ ಭಾಗದಲ್ಲಿ ಬಿಜೆಪಿ ಕೊಡ್ತಾ ಆಗ್ಬಹುದು ಮತ್ತೆ ನೀವು ರೈಟ್ ಈ ಕಡೆ ವಾಲ್ಬಹುದು ಅನ್ನೋ ಲೆಕ್ಕಾಚಾರ ಇದಿಲ್ಲ ಅದು ಬಿಜೆಪಿ ಲಾಭ ಆಗ್ಬೋದು ಅಲ್ಲಿ ನಷ್ಟ ಮತ್ತೆ ಇಲ್ಲಿ ಲಾಭ ಎರಡನೇದು ಜಾರಿ ಬಹುತೇಕ ಈ ಹಿಂದಿನ ಎಲ್ಲವೂ ಕೂಡ ಇದೇ ಆದಿಲ್ ಬಂದಿರವು ಇವತ್ತಾಕೆ ನಾಳೆಗಲ್ಲ ಅರವಿಂದ್ ಬೆಲ್ಲತ್ ಬಂದಾಗ ನಮ್ಗೆ ಹೇಳ್ತಿದಾರಲ್ಲ ಟೇಬಲ್ ಗಳ ದಾಟದು ಇವು ದಾಟದು ಅಂತ ನೀವ್ ಹೇಳಿದ್ರಿ ಆ ಬೆಂಚ್ ಹೋಗ್ಬೇಕದು ಈಗ ಚುನಾವಣೆಯಲ್ಲಿ ಭಾಷಣ ಗೊತ್ತ ಕಂಟೆಂಟ್ ಬೇಕಾಗಿತ್ತು ಬಿಜೆಪಿ ಬಿಜೆಪಿಗೆ ಇದು ಬಲ ಮತ ಅಂದ್ರೆ ನಲ್ಲಿ ರೈಟ್ ಎಳಿಯೋಕೆ ಲೆಫ್ಟ್ ಅವರು ಒಂದಷ್ಟು ಎಳಿಯೋಕೆ ತೀವ್ರ ನೆಗೆಟಿವ್ ಬಂಜಾರ ಈ ಸಮುದಾಯ ಪುರುಷ ಅಂತ ಏನ್ ಹೌದು ಅದು ನಿಮ್ಮವಾದ ಪೊಲಿಟಿಕಲಿ ಬಿಜೆಪಿ ಲಾಭನ ನಷ್ಟನ ನೋಡಿದ್ರೆ ಲಾಭ ಆಗತ್ತೆ ಇದವರು ದೊಡ್ಡ ಮಟ್ಟಕ್ಕೆ ಎಸ್ ಸಿ ಅವರ ಪರವಾಗಿ ನಿಂತಿರ್ಲಿಲ್ಲ ಬಟ್ ಟೀ ಬಿಲ್ಗೆ ಲಾಭ ಆಗುತ್ತೆ ಅದರಲ್ಲೇ ಒಂದು ಭಾಗ ಬಂಜಾರು ನೆಗೆಟಿವ್ ಮಾಡ್ತಾರೆ ಅಂತ ಇದು ಲೈಕ್ ಗಲಾಟೆ ಗದ್ದಲ ಕಲ್ಲು ಹಾಕಲು ನೋಡಿದ್ರೆ ಹಂಗಾಗುತ್ತೆ ಎರಡನೇ ಜಾರಿ ಎಲ್ಲ ಸೆಕೆಂಡ್ರಿ ಇಷ್ಟು ಮೂವ್ ಹೌದು ಇಷ್ಟು ಮೂವ್ ಮಾಡಿದ್ವಿ ಅಂತ ಕಾಂಗ್ರೆಸ್ ಅದನ್ನು ವಾಪಸ್ ಆಗಬಹುದಾ ತಗೋಬಹುದು ತಕೊಂಡ್ರೆ ಒಂದು ಹೇಳಿಕೆ ಕೊಟ್ಬಿಡ್ತೀನಿ ಇದ್ರಲ್ಲಿ ಏನಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಸರ್ಕಾರಗಳು ಸಂವಿಧಾನವನ್ನ ತಿದ್ದುಪಡಿ ಮಾಡುತ್ತಾ ಕೊನೆಗೆ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಆಗುತ್ತೆ ಸೊ ಯಾವುದೇ ಸರ್ಕಾರ ಬಂದಾಗ ತಮಗೆ ಇಷ್ಟ ಬಂದಂತೆ ಸಂವಿಧಾನ ತಿದ್ದುಪಡಿ ಮಾಡೋಕ್ಕಾಗಲ್ಲ ಸಂವಿಧಾನದ ಈಗ ರಿಸರ್ವೇಶನ್ ಸಂವಿಧಾನಕ್ಕೆ ಬರುತ್ತೆ ಅದು ಮೂಲಭೂತ ಹಕ್ಕುಗಳ ಒಂದು ಕ್ಯಾಟಗರಿಗೆ ಬರೋದ್ರಿಂದ ಅದು ಕೋರ್ಟ್ಗೆ ಹೋಗಲೇಬೇಕು ಇವತ್ತು ಬಿಜೆಪಿ ತಿದ್ದುಪಡಿ ಮಾಡಿರ್ಬೋದು ನಾಳೆ ಸರ್ಕಾರ ಚೇಂಜ್ ಆದಾಗ ಕಾಂಗ್ರೆಸ್ ಅವರು ಬದಲಾವಣೆ ಮಾಡಿದ ತಕ್ಷಣ ಜಾರಿ ಆಗಲ್ಲ ಅದು ಕೂಡ ಸಂವಿಧಾನ ಪೀಠಕ್ಕೆ ಹೋಗುತ್ತೆ ಅಲ್ಲ ಹೋಗುತ್ತೆ ಬಿಜೆಪಿಗೆ ಏನ್ ಲಾಭ ನಷ್ಟ ಹೌದು ಕಾಂಗ್ರೆಸ್ ಏನ್ ಲಾಭ ನಷ್ಟ ಆ ಜನ ಸಮುದಾಯಕ್ಕೆ ಎಷ್ಟ್ ಲಾಭ ನಷ್ಟ ಅನ್ನೋ ಚರ್ಚೆ ಯಾವತ್ತು ಯಾವ್ದೇ ಕಾಲಘಟ್ಟದಲ್ಲೂ ಕೂಡ ಅಲ್ಲಿಂದ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಗಲ್ಲ ಆಗಲ್ಲ ಇದು ಪೊಲಿಟಿಕಲಿ ಲಾಭ ಆಗತ್ತೆ ಡ್ರಾ ಆಗುತ್ತೆ ಡ್ರಾ ಆಗುತ್ತೆ ನಂತರ ಅದನ್ನ ಕಾಂಗ್ರೆಸ್ ಅವರು ವಾಪಸ್ ತಕೊಂಡ್ರು ಕೂಡ ಅವ್ರಿಗೆ ಕೊಡ್ತಾ ಇದೆ ನೆಕ್ಸ್ಟ್ ಇತ್ತು

ನಿಮ್ಗೆ ಗೊತ್ತಿರ್ಲಿ ನೀವು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಮುಸಲ್ಮಾನರಿಗಿಂತ ಚೆನ್ನಾಗಿದ್ದಾರೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಎತ್ತಮದೇ ಆದರೆ ದಲಿತರಲ್ಲೂ ದಲಿತವರು ಹೌದು ನಿಮ್ಗೆ ಅರ್ಥ ಆಯ್ತು ಆಗ್ ನೋಡಿದ್ರೆ ನೀವು ಓ ಕಂಪೇರ್ ಟು ಮುಸ್ಲಿಂ ಲಿಂಗಾಯತರು ಚನ್ನಾಗೋರು ಒಕ್ಲಿರು ಚೆನ್ನಾಗೋರು ಯಾಕೆ ಬೇಕಾಗಿತ್ತು ಅಂತ ಅವು ಆ ಮಾತನ್ನ ಯಾರು ಅದು ಹೇಳದ್ ಯಾರು ಆ ತರ ಚರ್ಚೆ ಆಗ್ತಿದ್ರು ಆ ತರ ಡಿಕೆಶಿವಕುಮಾರ್ ಹೇಳಿದ್ರು ದಿಕ್ಷೆ ಕೊಡ್ತಾ ಇದಾರೆ ಮುಸ್ಲಿಂನ ಕಿತ್ತು ಅಂತಲ್ಲಾ ಈಗ ಈಗ ಯಾರು ಒಕ್ಲಿಗರ ಅಂತೀರಾ ನಮ್ಗ್ ಲಾಭ ಈಗ ನಿಮ್ ಗೊತ್ತಿರ್ಲಿ ತಮ್ಮ ಬಡವ ಆಗಿದ್ರು ಅಣ್ಣ ಲೀಗಲಿ ಕೋರ್ಟಲ್ಲಿ ಕಿತ್ಕೊಳೋದಾದ್ರೆ ನನ್ಗ್ ಲಾಭ ಅಂತಾರೆ ಮುಸ್ಲಿಂ ಹತ್ರ ಕಿತ್ತ ಬೇಡ ಕೇಳ್ಬಿಡ ಅಂತ ಹೇಳಲ್ಲ ಪ್ರತಿಭಟನೆ ಮಾಡ್ಲಿ ಇದ್ದಾರೆ ಡಿಕೆ ಶಿವಕುಮಾರ್ ನಾನ್ ಹಾಕ್ತೀನಿ ಒಕ್ಕಲಿರ್ಗೆ ಇನ್ಕ್ರೀಸ್ ಆದಂತ ಮೀಸಲಾತಿ ಅವಶ್ಯಕತೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಪ್ರೊಟೆಸ್ಟ್ ಮಾಡ್ಲಿ ಮುಸಲ್ಮಾನರಿಗೆ ವಾಪಸ್ ಕೊಡಿ ಪ್ರೊಟೆಸ್ಟ್ ಮಾಡ್ಲಿ ಲಿಂಗಾಯತ್ರು ಇವರೆಲ್ಲ ಸೇರ್ಕೊಂಡು ವಿನಯ್ ಕುಲ್ಕರ್ಣಿ ಸೇರ್ಕೊಂಡು ಅಯ್ಯೋ ನಮಗ್ ಬೇಡ ಮುಸಲ್ಮಾನರಿಂದ ಕಿತ್ತು ಕೊಟ್ಟಿದ್ದಾರೆ ಅಂತ ಪ್ರತಿಭಟನೆ ಮಾಡ್ಲಿ ಆಗತ್ತಾ ಯಾಕ್ ಮಾಡ್ತಾರೆ ಮಾಡಲ್ಲ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಾಡಬಹುದಾಗಿತ್ತು ಅವ್ರಿಂದ ಕಿತ್ತು ಕೊಟ್ಟು ಸರಿ ನಿಮ್ ಹೆಂಗೋ ಕೊಟ್ಟರು ತಾನೆ ಈಗ ಯಾರು ಏನೋ politically ಬೇರೆ ಮಾಡ್ಕೊಂಡ್ರು ಈಗ ಅವರಿಂದ ಮಾಡ್ಕೊಂಡ್ರು ಇವೆಲ್ಲ ರಾಜಕೀಯ ತೆವಲುಗಳ ತೀಟೆಗಳ ಇವೆಲ್ಲ ಡೆವಲಪ್ಮೆಂಟ್ ಈ ರಾಜಕಾನದ ಇದೆ ತಾನೇ ರಾಜಕಾರಿ ಪ್ಯೂರ್ಲಿ politics <laughs> ಯದು ಯಾರು ಮಾಡ್ದು ಮುಸ್ಲಿಂರುತ್ರ ಜಾರಿ ಆಗಿಬಿಡಲ್ಲ ತೊಂದರೆ ಕೊಡೋದೆ ಬಿಜೆಪಿ ಕೇಳ್ಸ ಅಂತ ಬಿಜೆಪಿ ಅನ್ಕೊಂಡವ್ರೆ ಮುಸ್ಲಿಂರನ್ನು ನಾವ ಒಬ್ರೆ ಕಾಪಾಡ್ತಾ ಇದೀವಿ ಅವರೇನ ಮೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ ಅನ್ಕೊಂಡವ್ರೆ ಅದಕ್ಕೆ ರಾಜಕೀಯ ಅನ್ನೋದು ನಾವು ನೀವು ಮಡ್ರಿಂಗ್ ಮಾಡ್ತಿದ್ವಾ ಯಾಕೆ ಯಾಕ್ ಮಾಡ್ತೀವಿ ಅಲ್ಲ ಈಗ ಬಿಜೆಪಿ ಅಂದ್ರೆ ಹೀಗೆ ಮಾಡ್ಬೇಕು ಕಾಂಗ್ರೆಸ್ ಅಂದ್ರೆ ಹೀಗೆ ಮಾಡ್ಬೇಕು ಅಂತ ರೂಲ್ಸ್ ಮಾಡ್ಕೊಂಡವ್ರೆ ಆ ರೂಲ್ಸ್ ಚೇಂಜ್ ಆಗ್ಬೇಕು ಆಮೇಲೆ ಇನ್ನೊಂದು ಚರ್ಚೆ ಮೀಸಲಾತಿ ಕೊಡ್ತಾರ ಮೀಸಲಾತಿ ಏನಕ್ಕೆ ಅಪ್ಲೈ ಆಗುತ್ತೆ ಈಗ ಸರ್ಕಾರಿ ಶಾಲೆ ಕಾಲೇಜು ಮೀಸಲಾತಿ ಸರ್ಕಾರಿ ಉದ್ಯೋಗ ಎಷ್ಟು ಪರ್ಸೆಂಟ್ ಮಾತ್ರ ಈಗ ಸರ್ಕಾರಿ ಉದ್ಯೋಗ ಸರ್ಕಾರಿ ಶಾಲೆ ನಿಮ್ಗೆ ಏನ್ ಗೊತ್ತೇನೋ ಆಗ್ಲಿ ಹ್ಮ್ ನಿಮ್ ಹೆಸ್ರಿಗೆ ಏನ್ ತಲ್ ಇದ್ರು ಇವೆಲ್ಲ ಕೊಡ್ತಾರ್ದು ಚಂದ್ರಲ್ಲಿ ಸೈಡ್ ಕೊಟ್ಟಿವಿ ಕೊಡ್ತೀವಿ ಇವೆಲ್ಲ ಡೆಫಿನೆಟ್ಲಿ ಅಲ್ವಾ ಇಲ್ಲಿಂದ ಜೋಬಲ್ ಕಾಸಿಲ್ಲ ಅಂದ್ರೆ ಮಂಡ್ಯಕ್ಕೆ ಹೋಗಕ್ಕಾಗಲ್ಲ ನಾವು ಇನ್ನು ಸೈಟ್ ಅಂದ್ರೆ ಜನಗಳನ್ನ ಯಾಮಾರ್ಸೋ ಪ್ರಕ್ರಿಯೆಗಳಿವೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಐತೆ ಅವ್ರಿದ್ದಾಗ ಒಂಥರ ಮಾಡೋರು ಇವ್ರಿದ್ದಾಗ ಒಂಥರ ಮಾಡ್ರು ಜನಗಳನ್ನ ಆರ್ಥಿಕವಾಗಿ ಸಬಲರನ್ ಆಗಿ ಮಾಡ್ಬೇಕು ಓಕೆ ಇವ್ರ ಅವ್ರ ಹತ್ರ ಕಿತ್ ಕೊಡ್ತಾವ್ರಿ ಅಂತ ಹೇಳೋದೇ ಆದ್ರೆ ಈಗ ಇವ್ರು ಕಾಂಗ್ರೆಸ್ ಅವ್ರ ಘೋಷಣೆ ಮಾಡ್ಕೊಂಡ್ ಬರ್ತಾರ ಪೊಲಿಟಿಕಲಿ ಲಾಭಕ್ಕಾಗ ಒಂದಷ್ಟು ಇವ್ರ ಏನೋ ಯೋಜನೆ ಗ್ಯಾರಂಟಿ ಕಾರ್ಡ್ಸ್ ಇವ್ರು ಈ ತರ ಗ್ಯಾರಂಟಿ ಕೊಡ್ತಾವ್ರ ಅಷ್ಟೇ ಅಷ್ಟೇ ಕಾಂಗ್ರೆಸ್ ಅವರು ಎಲ್ಲಾ ನಾಲ್ಕು ಒಂದು ಗ್ಯಾರಂಟಿ ಎರಡು ಗ್ಯಾರಂಟಿ ಮೂರು ಗ್ಯಾರಂಟಿ ಅಂತ ಆ ಗ್ಯಾರಂಟಿ ನ ಜಾತಿ ಗ್ಯಾರಂಟಿ ಳ ಹೊರದು ಗ್ಯಾರಂಟಿ ಈಗ ಒಕ್ಕಲಿಗರ ಪರವಾಗಿ ಡಿ ಕೆ ಶುಕ್ರಮೂರ್ತಿ ವಿರುದ್ಧ ಪ್ರತಿವಾದನೆ ಕರೆ ಇಲ್ಲಿ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಸಿಕ್ಕಿರುವ ಹೆಚ್ಚುವರಿ ಮೀಸಲಾತಿಯನ್ನ ಎಷ್ಟು ಕೊಟ್ಟವರಿಗೆ ಒಕ್ಕಲಿಗರಿಗೆ ಲಿಂಗಾಯಿತರಿಗೆ 2% ಜಾಸ್ತಿ ಮಾಡಿದ್ದಾರೆ ಆ 2% ಬೇಡ ಮುಸಲ್ಮಾನರಿಗೆ ಕೊಡ್ಲಿ ಅಂತ ಡಿ ಕೆ ಶುಕ್ರಮೂರ್ತಿ ರಲಿ ಮಾಡ್ತಾರಾ ಅಲ್ಲ ಮಾಡ್ತಾರಾ ಮಾಡಲ್ಲ ಏನ್ ಮಾಡ್ತಾರಾ ಮತ್ತೆ ಪರ್ಸೆಂಟ್ ಇತ್ತು ಆರ್ ಪರ್ಸೆಂಟ್ ಮಾಡಿದ್ದಾರೆ ಒಕ್ಕಲಿಗರದು ಹಾ ಇನ್ ಹಿಂಗ ಆಯ್ತು ಪರ್ಸೆಂಟ್ ಇತ್ತು ಏಳು ಪರ್ಸೆಂಟ್ ಮಾಡಿದ್ದಾರೆ ಈಗ ಮಾಡ್ಲಿ ಪ್ರತಿಭಟನೆ ಆಗತ್ತ ಬಿಜೆಪಿಯವ್ರ ಕೆಲಸನೇ ಅದಲ್ವಾ ಮುಸಲ್ಮಾನ್ರದ್ ಕಿತ್ಕಾತೀಮ್ ನಾವು ಕೊಡ್ತೀವಿ ಹಿಂದೂಗಳಿಗೆ ಅನ್ನದು ಅದೇ ತಾನೇ ಅವ್ರದ್ದು ಹೌದು ಅವರ ಅವರದು ಮಾಡ್ತಾವ್ರೆ ಇವರು ಮತ್ತೆ ನಾವು ವಾಪಸ್ ಕೊಡ್ತೀವಿ ಅಂತವ್ರೆ ಕೊಡ್ತೀವಿ ಅಂತ ಪ್ರತಿಭಟನೆ ಮಾಡ್ಲಿ ಅಲ್ಲ ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಸ್ಲಿಂಸ್ ಗೆ ಮತ್ತೆ ವಾಪಸ್ ರಿಸರ್ವ್ ಹೆಂಗೆ ಕೊಡ್ತೀವಿ ಅಂತ ಹೇಳಿದಾರೆ ಅಲ್ಲ ಹೆಂಗ್ ಕೊಡ್ತೀರಿ ಒಕ್ಕಲಿಗರ ತೋಕಿದ್ ಕೊಡ್ತೀರಾ ಲಿಂಗಾಯತರ ತೋಕಿದ್ ಕೊಡ್ತೀರಾ ಮಾಡಬೇಕಲ್ಲ ಪಾಯಿಂಟ್ ಅಲ್ಲಿ ಅಲ್ಲ ಜಾರಿ ಆಗಿಲ್ಲ ಇನ್ನು ಜಾರಿ ಆಗಲ್ಲ ಜಾರಿ ಆಗದೇ ಬೇಡ ಜಾರಿ ಆಗಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಹಂಗೇನಾರ ಇವ್ ನೆಕ್ಸ್ಟ್ ಮೂವ್ ಮಾಡಕ್ ಹೋದ್ರು ಅಂತ ತಿಳ್ಕಲಿ ಏ ಒಕ್ಕಲಿಗರಿಗೆ ಕೊಟ್ಟಂತ ಎರಡ್ ಪರ್ಸೆಂಟ್ ವಾಪಸ್ ಕಿತ್ಕೊಂಡ್ರು ಲಿಂಗಾಯ್ತು ವಾಪಸ್ ಕಿತ್ಕೊಂಡ್ರು ಇವ್ರು ಲಿಂಗಾಯತ್ರಿಗೂ ಇರೋದು ಇದು ಹೆಂಗಾಗಿದೆ ಅಂದ್ರೆ ಧರ್ಮ ಸಂಕಟಕ್ಕೆ ಸಿಗಾಕಂಡವ್ರ ಇದು ಏನ್ ಗೊತ್ತಾ ಈ ಪೊಲಿಟಿಕ್ಸ್ ಕಿಂದ ಹೆಚ್ಚಾಗಿ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ವು ನಾನು ಪೂರ್ತಿ ಓದ್ಕೊಂಡ್ ಸ್ಟಡಿ ಮಾಡ್ಕೊಂಡು ಅದೇ ಓದ್ಲೇಬೇಕು ಭಾರತೀಯ ಕೇಸ್ ವಿಚಾರ ಮಾಡ್ ಓದ್ಕೊಂಡ್ ಬರ್ಬೇಕಾದ್ರೆ ಎಷ್ಟೋ ಪ್ರಕರಣಗಳು ಇನ್ನು ಕೋಟಾ ಇದಾವೆ ಇವು ಈ ತರದ್ದು ಅಷ್ಟೇ ಹ್ಮ್ ಜನ ಬರುತ್ತೆ ಅಷ್ಟೇ ಬಿಜೆಪಿ ಬಿಜೆಪಿಯವ್ರಿಗೆ ಅರ್ಥ ಆಯ್ತಾ ಕಾಂಗ್ರೆಸ್ ಅವ್ರಿಗೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ಬಡಿ ಮಕ್ಕಳು ಅವರು ಇಲ್ಲಿ ಯಾವ್ದೋ ಒಂದು ಮಾಡ್ಬಿಟ್ರಲ್ಲಪ್ಪ ಮಾರ್ಬಿಟ್ರಲ್ಲ ಅಂತ ಅಂತ ಇವ್ರು ಅನ್ಕತ್ತಾವ್ರೆ ಬಟ್ ಗ್ರೌಂಡ್ ಅಲ್ಲಿ ನಾವು ಮಾತಾಡಿದ್ರು ನೀವು ಹೇಳ್ದಂಗೆ ಒಂದಷ್ಟು ಈ ವಿಚಾರ ಬಿಜೆಪಿಗೆ ಪಾಸಿಟಿವ್ ಆಗಿಯೋ ಒಕ್ಕಲಿಗ ಸಮುದಾಯದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಮತ್ತೆ ದಲಿತ ಸಮುದಾಯದಲ್ಲಿ ಬಂಜಾರವನ್ನ ಹೊರತುಪಡಿಸಿ ಲಾಭ ಆಗಿದೆ ಆಮೇಲೆ ನಾವು ಪ್ರಗತಿಪರ ಚಿಂತಕರು ಆಲೋಚಕರು ಅಂತ ಮಾಡ್ತಾರೆ ಮುಸಲ್ಮಾನಿತ್ರಿ ಅವ್ರು ಕಿತ್ಕೊಂಡು ಬೇರೆ ಏನೋ ಮಾಡಿದ್ರೆ ಸಮಸ್ಯೆ ಕಿತ್ತು ಒಕ್ಕಲಿಗರ್ಗು ಅಲ್ಲೂ ಹಚ್ಬಿಟ್ಟವ್ರು ಬೆಂಕಿನ ಬಿಜೆಪಿ ಅವರು ಈಗ ಯಾರು ಆಗ್ಲಿ ನಮಗೆ ಬೇಡ ಅಂತ ಒಕ್ಕಲಿಗ ಸಮುದಾಯದವ್ರು ಬಂದು ಹೇಳ್ತಾರ ಯಾಡ್ ಪರ್ಸೆಂಟ್ ಕೇಳ್ತಾ ಇದ್ರು ಮತ್ತೆ ನಾವು ಕೇಳಿದ್ ಹನ್ನೆರಡು ಕೊಟ್ಟಿರೋದ್ ನೀವು ಎರಡೇ ಇನ್ನೂ ಬೇಕಾರೆ ಯಾರ ತರ ಕಿತ್ಕೊಡಿ ಅಂತ ಕೇಳುವಾಗ ಹೇಳಲ್ಲ ಈಗ ಕಾಂಗ್ರೆಸ್ನವ್ರಿಗೆ ಕೊಡಬೇಡಿ ಅಂತಾನು ಹೇಳಂಗಿಲ್ಲ ಲಿಂಗಾಯ್ತರು ಕೊಡಬೇಡಿ ಅಂತಾನು ಹೇಳಂಗಿಲ್ಲ ಮುಸಲ್ಮಾನ್ ಕಿತ್ಕೊಂಡ್ರಿ ಅಂತ ಕೇಳ್ತಾರೆ ಜಾರಿ ಆಗದ್ ಕಷ್ಟ ಆಯ್ತು ಅಂದ್ರೆ ಪೊಲಿಟಿಕಲ್ ಗೇಮ್ ಸರಿನಾ ಗೇಮ್ ಅಲ್ಲಿ ಏನು ಅಂದ್ರೆ ಈ ಕಾಂಗ್ರೆಸ್ ಅವರು ಅಪ್ ಟು ಫೈನಲ್ ಅವ್ರಿಗೆ ಬಂದ್ಬಿಟ್ಟು ಫೈನಲ್ ಮ್ಯಾಚ್ ಅಲ್ಲಿ ದಬಾ ಕಣ್ಣಂಗ್ ವಿಶ್ವನಲ್ಲಿ ಈ ಬಿಜೆಪಿ ಗೊತ್ತಾ ಒಂದರ ನಿಜಕ್ಕೂ ಕೂಡ ಬಿಜೆಪಿ ಪಾಸಿಟಿವ್ ಆಗಿಬಿಡುತ್ತಾ ಅನ್ನೋದು ಅವ್ರಿಗೂ ಅಂದ್ರೆ ಒಂದು ಒಂದು ಕಾರ್ಡ್ ಪ್ಲೇ ಮಾಡಿದಾರೆ ನನಗೆ ನನ್ನ ನನ್ನ ಇಷ್ಟೆ ನನ್ನ ಕಾಮನ್ ಮ್ಯಾನ್ ನಾನು ಸಂಶೋಧಕನೂ ಅಲ್ಲ ಏನೂ ಅಲ್ಲ ಇಲ್ಲ ಕಣ ಒಕ್ಲಿಗರ್ ಎರಡು ಪರ್ಸೆಂಟ್ ಬಿಜೆಪಿ ಅವ್ರು ಮೀಸಲಾತಿ ಕೊಟ್ರಂತೆ ಸರ್ಕಾರದವರು ಲಿಂಗಾಯತರಿಗೂ ಎರಡು ಪರ್ಸೆಂಟ್ ಕೊಟ್ರಂತೆ ಹೆಂಗ್ ಕೊಟ್ರಂತೆ ಆ ಮುಸ್ಲಿಮ್ ಋತು ಕಿತ್ ಕೊಟ್ರಂತೆ ಇಲ್ಲೂ ಹಿಂಗೆ ಮಾಡುದ್ರ ಕೊಟ್ರೆ ನಮ್ ಕೊಟ್ ಹೆಂಗೋ ಕೊಟ್ರಲ್ಲ ಬಿಡು ಈಗ ವಾಪಸ್ ಕೊಡ್ತಾರಂತೆ ಕಾಂಗ್ರೆಸ್ ಅವರು ಅವ್ರ ಅಧಿಕಾರಕ್ಕೆ ಬಂದ್ರೆ ಅಯ್ಯೋ ಹೌದಾ ಹಂಗ್ ಮಾಡ್ತಾರ ಅಲ್ಲ ಅದು ಅಯ್ಯೋ ಏನೋ ಬಿ ಏನೋ ಲಿಂಗಾಯಿತ್ರು ಮಕ್ಳಿಗ್ ಕೊಟ್ಟರೆ ವಾಪಸ್ ಅಂತ ಹೇಳಿಲ್ಲ ಇನ್ನೇನ್ ಹೆಂಗ್ ಕೊಡ್ತಾರೆ ಬಂದ್ರೆ ವಾಪಸ್ ಮುಸ್ಲಿಮನ್ ಗೊತ್ತಾ ಮೀಟಾದ್ ಕೊಡ್ತೀವ ಅಂತ ಹೇಳಿದಾರೆ ಈಗ ಇವ್ರು ಅನ್ಕತ್ತಾರ ಇಲ್ಲ ಕಂಡ್ರಲ್ಲ ಇವ್ರ್ ನಮ್ ತಾವೆ ಕಿತ್ತ ಕೊಟ್ಕೊಡ್ತಾರೆ ಇವ್ ಏನಾಗತ್ತೆ ಜನ್ಗಳ್ನ ಬಕ್ರಾ ಮಾಡೋ ಸ್ಕೀಮ್ಗಳು ಜನ್ಗಳ್ನ ಯಾಮಾರ್ಸೋ ಸ್ಕೀಮ್ಗಳು ಈ ಜಾತಿ ಇವೆಲ್ಲ ಜಾತಿ ರಿಸರ್ವೇಶನ್ ಜೊತೆಗೆ ಹತ್ತಲ ಕಡೆ ಅವ್ರ ಘೋಷಣೆ ಇವೆಲ್ಲನಾಗಿದೆ ಅಂದ್ರೆ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಇವೆಲ್ಲ ಗ್ಯಾರಂಟಿ ಕಾರ್ಡ್ ಒನ್ ಟು ತ್ರೀ ಆ ಗ್ಯಾರಂಟಿಯನ್ನ ರಾಜ್ಯದ ಸುಮಾರು ಅರವತ್ತು ಪರ್ಸೆಂಟ್ ಜನರಿಗೆ ಈ ಮೀಸಲಾತಿಯನ್ನು ಅಪ್ಲೈ ಮಾಡಿ ಒಂದು ಬಿಸಾಕಿದ್ರು ಲಿಂಗಾಯತ್ರು ಒಕ್ಲಿಗರು ಎಸ್ಸಿಗಳು ಈ ಸಮುದಾಯ ಮೋರ್ ದೆನ್ ಸಿಕ್ಸ್ಟಿ ನಿಯರ್ಲಿ ಮೇ ಬಿ ಅಲ್ವಾ ಐವತ್ತಿಂದ ಅರವತ್ತು ಪರ್ಸೆಂಟ್ ಜನಕ್ಕೆ ಉಳ ಬಿಟ್ಟು ಬಿಸಾಕರು ಬಿಜೆಪಿಯವರು ಇದು ಕತೆ ಪೊಲಿಟಿಕಲಿ ಡ್ರಾಮಾಗಳು ಬಟ್ ಇದು ಎಷ್ಟರ ಮಟ್ಟಿಗೆ ಹ್ಮ್ ಬಿಜೆಪಿಗೆ ಆಮೇಲೆ ಇನ್ನೊಂದು ಅಪಸ್ವರ ಬಿಜೆಪಿಗೆ ಏನಂತ ಗೆ ಅದರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಅದರಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಬದಲಾವಣೆ ಆಗಿಲ್ಲ ಆಮೇಲೆ ಕ್ಯಾಟಗರಿ ಒನ್ ಅಂತ ಒಂದು ಕ್ಯಾಟಗರಿ ಬರುತ್ತೆ ಅದರಲ್ಲಿ ಐದು ಜಾತಿಗಳಿದಾವೆ ಸೊ ಅದು ಕೂಡ ನಾಲ್ಕು ಪರ್ಸೆಂಟ್ ಇದೆ ಅದು ಬದಲಾವಣೆ ಆಗಿಲ್ಲ ನಾಲ್ಕು ಪ್ಲಸ್ ಹದಿನೈದು ಹತ್ತೊಂಬತ್ತು ಪರ್ಸೆಂಟ್ ಅವ್ರಿಗೆ ಏನ್ ಓಬಿಸಿ ಮತ್ತೆ ಕ್ಯಾಟಗರಿ ಒನ್ ಅವರ್ ಏನ್ ಕೇಳ್ತಿದಾರೆ ಅಂದ್ರೆ ಇಪ್ಪತ್ತು ವರ್ಷಗಳಿಂದ ಬದಲಾವಣೆ ಆಗಿಲ್ಲ ಮಿಕ್ಕಿದ್ರು ಬದಲಾವಣೆ ಮಾಡಿದರ ನಮ್ಮನ್ನಾಗಿ ಬಿಟ್ಟಿದ್ರೆ ಸ್ವಾಮಿ ನಾವೇ ಅನ್ಯಾಯ ಮಾಡಿದೀವಿ ಸ್ವಲ್ಪ ಪ್ರತಿಭಟನೆ ಮಾಡಿದ್ರೆ ಇನ್ನೊಂದು ಎಲ್ಲರ ಒಂದ್ ಐದು ಪರ್ಸೆಂಟ್ ಕೊಡ್ತಾರೆ ಈಗ ಎಸ್ ಅಲ್ಲಿ ಹತ್ತು ಪರ್ಸೆಂಟ್ ಐತಲ್ಲೇ ಬೇಕಾದ್ರೆ ಚೇಂಜ್ ಮಾಡಂಗಿಲ್ಲ ಅದನ್ನ ಚೇಂಜ್ ಮಾಡಂಗಿಲ್ಲ ಅಲ್ಲ ಇಲ್ಲ ಇವ್ರನ್ನೇ ಯಾವ್ದೋ ಕಿತ್ತಲ್ಲಿ ಹಾಕ್ತಾರೆ ಜಾತಿ ಗಣಿತ ಆಗಿಲ್ಲ ಜಾತಿ ಗಣಿತ ಮಾಡ್ಬೇಕಾಗಿತ್ತು ಇವೆಲ್ಲವೂ ಮಾಡಕ್ ಮುಂಚೆ ಜಾತಿ ಗಣಿತ ಆಗ್ಬೇಕಾಗಿತ್ತು ಜಾತಿ ಗಣಿತನೇ ಮಾಡಿಲ್ಲ ನೀವ್ ಹೆಂಗ್ ಮೀಸಲಾತಿ ನಿರ್ಧಾರ ಮಾಡ್ತೀರಾ ಏನೆಲ್ಲ ಕಾನೂನು ಪ್ರಕಾರ ನಡೀತಾ ಇತ್ತೇನು ಲಕ್ಷಾಂತರ ಕೋಟಿ ತೆರಿಗೆ ಹಣವನ್ನ ಲೂಟಿ ಮಾಡಿ ಇಟ್ಟುಕೊಂಡಿರುವ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರು ಕಾನೂನು ಬದ್ಧವಾಗಿ ಭ್ರಷ್ಟಾಚಾರ ಮಾಡಿದಾರೇನು ಭ್ರಷ್ಟಾಚಾರ ಕಾನೂನು ಬದ್ಧ ನೀವ್ ಕೇಳ್ತಾ ಇರೋದೀಗ ಹೆಂಗ್ ಅದು ಜನಗಳ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರಗಳು ಇಲ್ಲ ಸರ್ಕಾರದ ಲೆಕ್ಕಾಚಾರಕ್ಕೆ ತಕ್ಕಂತೆ ಜನಗಳು ಇಲ್ಲ ಎಲ್ಲರೂ ಅವ್ರ ಇವರು ಹೆಂಗೆ ಚುನಾವಣೆ ಸಂದರ್ಭ ಇಷ್ಟ ಚರ್ಚೆ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಕೊಟ್ರಪ್ಪ ನಾವು ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದೇವೆ ಲಿಂಗಾಯತ್ರಿಗೆ ಎರಡು ಪರ್ಸೆಂಟ್ ಕೊಟ್ಟಿದ್ದೇವೆ ನೀವು ಕಾಂಗ್ರೆಸ್ ಕೋಟ್ ಹಾಕಿದ್ರಿ ಕಿತ್ತು ತಗೊಂಡೋಗಿ ಮುಸ್ಲಿಮ್ರಿಗೆ ಕೊಟ್ಬಿಡ್ತಾರೆ ಹಾಕ್ಬಿಡಿ ಓಟಾ ಅಂತ ಬಿಜೆಪಿಯವ್ರು ಭಾಷಣ ಮಾಡ್ತಾರೆ ರೀಚ್ ಇಷ್ಟೇ ಹೌದು ಕಾಂಗ್ರೆಸ್ ಈಗ ಹೆಂಗಾಗೈತೆ ಅಂತ ಏನ್ ಮಾಡ್ಬೇಕು ಕೌಂಟರ್ ಅಟ್ಯಾಕ್ ಅಂತ ನೋಡ್ತಾವ್ರ ಅವರು ನೋಡೋಣ ಏನ್ ಮಾಡ್ತಾರೆ ಅಂತ ಈಗ ಅವರು ಮತ್ತೆ ಮುಸಲ್ಮಾನರು ಕೊಡಬೇಕು ಅಂದ್ರೆ ಹೊಸ ಇನ್ಕ್ರೀಸ್ ಮಾಡ್ಬೇಕಾ ಇನ್ಕ್ರೀಸ್ ಮಾಡಲೇಬೇಕು ಈಗ ಕೊಟ್ಟಿರೋದೇ ಮಾಡಕೈತೆ ಹೊಸದಾಗಿ ಹೆಂಗೆ ಇನ್ಕ್ರೀಸ್ ಮಾಡ್ತಾರೆ ಹೇಳಿ ಕೊಟ್ಟಿರೋದನ್ನ ಲೋಕಸಭೆಯಲ್ಲಿ ಅಪ್ರೂವಲ್ ತಗೊಂಡು ಅಲ್ಲಿ ಮತ್ತೆ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಬರ್ಬೇಕು ಈಗ ಆಗಿರೋದೆ ಒದ್ದಾಡ್ಕೊಂಡು ಕೊಟ್ಟವ್ರೆ ಇದನ್ನ ಸರಿ ಮಾಡಕ್ ಹೆಂಗ್ ಮಾಡಕ್ ಸಾಧ್ಯ ಅಸಾಧ್ಯ ಕಷ್ಟ ರಾಜಕೀಯದಲ್ಲಿ ಜನಗಳನ್ನ ಕನ್ಫ್ಯೂಷನ್ ತಂದ ನಿಲ್ಸದೇ ಇವು ನಮ್ಗ ನಿಲ್ಬೇಕಪ್ಪ ಏನ್ ಈಗಲೂ ಬಿಜೆಪಿ ಬಿಜೆಪಿಯವರು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಮೀಸಲಾತಿ ಜಾಸ್ತಿ ಮಾಡಿದ್ರು ಒಡೀಲಿ ಚಪ್ಪಾಳೆ ಐ ನೀವು ಕಾಂಗ್ರೆಸ್ ಹಾಕಿದ್ರಿ ಹಾಕದ್ರಿ ಕಿತ್ಕೊಟ್ಬಿಡ್ತಾರ ಅವರು ಕ್ಯಾನ್ಸಲ್ ಮಾಡ್ತಾರಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳೋರೆ ಮೂಗುರು ಗುರು ಕೊಟ್ಟವ್ರೆ ಹಿಂಗ್ ಜನಗಳಿಗೆ ಇಷ್ಟು ವರ್ಷ ನಡೆದಂತ ಭ್ರಷ್ಟಾಚಾರ ಆಗಬಹುದು ಅವ್ರದ್ದು ಇವ್ರದು ಎಲ್ಲ ಗೊತ್ತಿರೋ ರಾಜಕಾರಣ ವರ್ಷ ಪರಿಣಿತಿ ಇದ್ರು ಅವ್ರು ಕೇಳಕ್ಕೆ ನಾನು ಫೋನ್ ಮಾಡಿದ್ದೆ ಏನ್ ಲೆಕ್ಕಾಚಾರ ಅಂತ ನಾನು ಸ್ವಲ್ಪ ಎಲ್ಲ ವೆಬ್ಸೈಟ್ ನೋಡಿದ ಮೇಲೆ ಏನ್ ಏನ್ ಇದು ಲೆಕ್ಕಾಚಾರ ಅಂದ್ರೆ ಅವ್ರು ಹೇಳ್ತಿದ್ರು ಕಾಂಗ್ರೆಸ್ ಒಂದ್ ರೀತಿ ಗೈನ್ ಆಗ್ಬಿಟ್ಟಿತ್ತು ಈ ಗ್ಯಾರಂಟಿ ಬ್ಯಾರಂಟಿ ಹಾಕೊಂಡು ಜನ ಅವೆಲ್ಲ ನೋಡೋಕೆ ಗ್ಯಾರಂಟಿ ನೋಡ್ಬಿಡ್ತಾಯಿದ್ರು ಬಿಜೆಪಿಗೆ ಇಶ್ಯೂ ಇರ್ಲಿಲ್ಲ ಮಾತಾಡಕ್ಕೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆದ ಬೀದಿಯಲ್ಲಿ ಬೈಕಂಡು ಓಡಾಡ್ತಾ ಇದ್ರು ಅದಕ್ಕೆಲ್ಲ ಫುಲ್ ಸ್ಟಾಪ್ ಆಗ್ಬೇಕಾಗಿತ್ತು ಈ ಕ್ಷಣಕ್ಕೆ ರಿಸರ್ವೇಷನ್ ಬಗ್ಗೆ ಮಾತಾಡ್ಬೇಕು ಜನ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ ರಿಸರ್ವೇನ್ ಅಂತ ಹೇಳ್ತಾರೆ ನಿಮಗೆ ನಿಮ್ಗೆ ಒಕ್ಲಿಗ್ರಿ ಎರಡ್ ಪರ್ಸೆಂಟ್ ಕೊಟ್ರಂತೆ ಬುಡ್ಲಾ ಹೆಂಗೋ ಎರಡ್ ಪರ್ಸೆಂಟ್ ಕೊಟ್ರು ಆ ಬಡತ ಕಾಂಗ್ರೆಸ್ ಅವ್ರು ಬಂದ್ರೆ ಕಿತಾಕ್ ಬಿಡ್ತಾರ ಅಂತ ಅಂದ್ರೆ ಹಳ್ಳಿ ಕಟ್ಟೆ ಚರ್ಚೆ ಈ ಕ್ಷಣದ ಚರ್ಚೆ ಇವೇನಾಗುತ್ತೆ ಇದೆ ಈಗ ನಾ ಈಗ ಕಾಂಗ್ರೆಸ್ ಹೇಳಕ್ ಆಗಲ್ವಲ್ಲ ಹ್ಮ್ ನೋಡ್ರ ಈಗ್ಲಿ ಇವ್ರು ಮುಸಲ್ಮಾನರ ಪರವಾಗಿ ಹೋಗ್ತಾರೆ ಹಿಂದೂಗಳ ವಿರೋಧಿಗಳು ಕಾಂಗ್ರೆಸ್ ಒಕ್ಲಿಗರು ವಿರೋಧಿಗಳು ಲಿಂಗಾಯತರು ವಿರೋಧಿಗಳು ಅನ್ಕೊಂಡು ಹೋಗ್ತಾರೆ ರಾಜಕೀಯವಾಗಿ ಗಬ್ಬೆದೋಗ್ಬಿಡ್ತದೆ ಡೆವಲಪ್ಮೆಂಟ್ ಎಸ್ ಆಯ್ತು ನೋಡ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಜಾರಿ ಜಾರಿ ಪ್ರಯೋಜನ ಅಂತ ಇದು ಬಿಜೆಪಿಗೆ ಎಷ್ಟು ಮಟ್ಟಿಗೆ ಲಾಭ ಕಾಂಗ್ರೆಸ್ ಎಷ್ಟು ಲಾಭ ಮಟ್ಟಿಗೆ ಲಾಭ ಜನಕ್ಕೆ ಎಷ್ಟು ಮಟ್ಟಿಗೆ ಲಾಭ ಇದು ಎಸ್ ಏನ್ ಸಮಾಚಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ